ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ನೀವು ಇಚ್ಛೆಪಟ್ಟ ವ್ಯಕ್ತಿಯ ಹೆಸರನ್ನು ನಿಮ್ಮ ಅಂಗೈಯಲ್ಲಿ ಬರೆದು ಅವ್ರನ್ನ ನಿಮ್ಮವರನ್ನಾಗಿ ಮಾಡ್ಕೊಳ್ಬಹುದು. ವೀಕ್ಷಕರೇ, ಅದು ಹೇಗ್ ಮಾಡಬೇಕು ಅಥವಾ ಯಾವ ತರ ಮಾಡಿದ್ರೆ ಒಳ್ಳೇದು ಅಂತ ವಿಡಿಯೋ ನೋಡಿ. ಇದು ಸರಳ ಮತ್ತು ಸುಲಭವಾಗಿ ಮಾಡುವಂತಹ ಕ್ರಿಯೆ. ವೀಕ್ಷಕರೇ, ಮೊದಲಿಗೆ ನಿಮ್ಮ ಎಡಗೈನ ಹೀಗೆ ಮಾಡಿ. ವೀಕ್ಷಕರೇ, ಎಡಗೈ ಮತ್ತು ಬಲಗೈ ಎರಡನ್ನು ಹೀಗೆ ಮಾಡಿಬಿಟ್ಟು ಹೀಗೆ ಬಂದ್ಬಿಟ್ಟು ವೀಕ್ಷಕರೇ, ಮಾರ್ಕರ್ ಪೆನ್ನಿಂದ ಒಂದು ಚಿತ್ರ ರಚಿಸಿಕೊಳ್ಳಿ, ಅಂದ್ರೆ ವೃತ್ತ ನೋಡಿ. ಹೀಗೆ ವೃತ್ತ ರಚಿಸಿ ವೀಕ್ಷಕರೇ. ಇಲ್ಲಿ ನಿಮ್ಮ ಹೆಸರು ಯಾವ್ದಿರುತ್ತೆ ಅದರ ಮೊದಲ ಇಲ್ಲ ನಾನು ಅಂತ ಬರೀರಿ. ಪ್ಲಸ್ ಚಿಹ್ನೆ ಹಾಕಿ ಅವನು ಅಥವಾ ಅವಳು ಅಂತ ಬರೆದ್ಬಿಟ್ಟು ವೀಕ್ಷಕರೇ ಸುತ್ತಲೂ ಹೀಗೆ ಬರೀರಿ. ವೀಕ್ಷಕರೇ, ಹೀಗೆ ಒಂದು ಮಂಡಳ ರಚಿಸ್ಕೊಳ್ಬೇಕು. ಮಂಡಲದ ರೀತಿ ರಚಿಸಿ ವೀಕ್ಷಕರೇ. ರಚಿಸ್ಬಿಟ್ಟು ವೀಕ್ಷಕರೇ, ಈ ಪ್ಲಸ್ ಅನ್ನೋ ಆಕಾರ ಇದೆಯಲ್ಲ ಅಲ್ಲಿ ಒಂದು ಕುಂಕುಮನ, ಈ ಯಾವಾಗ್ಲೂ ಈ ಬೆರಳು ಬೇಡ ವೀಕ್ಷಕರೇ, ಈ ಬೆರಳಲ್ಲಿ ಕುಂಕುಮ ತಗೊಳ್ಬೇಕಾಗುತ್ತೆ. ತಗೊಂಡು ವೀಕ್ಷಕರೇ, ಈ ಪ್ಲಸ್ ಚಿಹ್ನೆ ಇದೆಯಲ್ಲ ಅಲ್ಲಿ ಇಟ್ಟು ಹೀಗೆ ಬಿಗ್ಗಿಯಾಗಿ ಆ ಬೆರಳು, ಕುಂಕುಮದ ಬೆರಳನ್ನು ಬಿಗ್ಗಿಯಾಗಿ ಹಿಡಿದು ಅವಳು ಅಥವಾ ಅವನು ಅವರ ಹೆಸರನ್ನು ಹೇಳ್ತಾ ವೀಕ್ಷಕರೇ, ಸ್ವಾಹ 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 ಅಂತ 108 ಬಾರಿ 108 ಬಾರಿ ವೀಕ್ಷಕರೇ ಗಮನದಲ್ಲಿರಲಿ ಹೇಳ್ಬಿಟ್ಟು ಈ ಒಂದು ಕುಂಕುಮನ ವೀಕ್ಷಕರೇ ಆ ಹುಡುಗಿಗೆ ತಗೊಂಡೋಗ್ಬಿಟ್ಟು ಅಥವಾ ಹುಡುಗನಿಗೆ ತಗೊಂಡೋಗ್ಬಿಟ್ಟು ಕೊಡಿ, ಅಥವಾ ನೀವೇ ಖುದ್ದಾಗಿ ಈ ಬೆರಳಿಂದ ಅವರಿಗೆ ಹಚ್ಚಿಬಿಡಿ ವೀಕ್ಷಕರೇ. ಹಚ್ಚಿದ್ದೆ ಆದಲ್ಲಿ ಹಚ್ಚಿಬಿಟ್ಟು ಒಮ್ಮೆ ಅವ್ರ ಕಣ್ಣನ್ನ ನೋಡಿ ವೀಕ್ಷಕರೇ, ಆಗ ಅವರು ನಿಮ್ಮ ಹಿಂದೆ ಬರ್ತಾರೆ. ಏನೇಳಿ? ನಿಮ್ಮ ಹಿಂದೆ 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 ಬರ್ತಾರೆ, ನೀವ್ ಹೇಳದಾಗಿ ಕೇಳ್ತಾರೆ ವೀಕ್ಷಕರೇ. ಇದು ಅಂಗೈ ಹಸ್ತದಿಂದ ನೀವು ಇಚ್ಛೆ ಪಟ್ಟ ವ್ಯಕ್ತಿಯನ್ನು ನಿಮ್ಮವರನ್ನಾಗಿ ಮಾಡ್ಕೊಳ್ಬಹುದು. ಈ ಒಂದು ಯಂತ್ರನ ಕೈಯಲ್ಲೇ ಬರೆದು ಮಾಡಬಹುದು ವೀಕ್ಷಕರೇ. ಇನ್ನು ಹೆಚ್ಚಿನ ವಿಷಯದ ಬಗ್ಗೆ ತಿಳಿಯಲು ನಮ್ಮ ಗುರೂಜಿಗಳಿಗೆ ಕಾಲ್ ಮಾಡಿ ಅವರು ನಿಮಗೆ ಪರಿಹಾರವನ್ನು ತಿಳಿಸಿಕೊಡುತ್ತಾರೆ ವೀಕ್ಷಕರೇ. ಇದು ಸತಸಿದ್ಧ, ಒಮ್ಮೆ ಮಾಡಿ ನೋಡಿ. ವಾಮಾಚಾರ ವಶೀಕರಣ ಅಂತ ಎಲ್ಲ ಪುರಾತನ ಕಾಲದಿಂದಲೂ ನಡೆದು ಬಂದಿರುವಂತಹ ಕ್ರಿಯೆ ವೀಕ್ಷಕರೇ. ಹೀಗೆ ಒಮ್ಮೆ ಇದನ್ನ ಮಾಡಿ ನೋಡಿ. ಧನ್ಯವಾದಗಳು.